ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಮೂತ್ರದ ಬಣ್ಣ ನೋಡಿ ನಮ್ಮ ಆರೋಗ್ಯದ ಸ್ಥಿತಿ ಕಂಡುಹಿಡಿಯಬಹುದು ಮೂತ್ರ ವಿಸರ್ಜನೆ ಮಾಡುವಾಗ ಸಾಮಾನ್ಯವಾಗಿ ತೆಳು ಹಳದಿ ಅಥವಾ ಕಡು ಹಳದಿ ಬಣ್ಣದಲ್ಲಿರುತ್ತದೆ ಈ ಬಣ್ಣವಲ್ಲದೆ ಇತರ ಬಣ್ಣದಲ್ಲಿದ್ದರೆ ಅದಕ್ಕೆ ನಾನಾ ಕಾರಣಗಳಿವೆ ಮೂತ್ರದ ಯಾವ ಬಣ್ಣ ಏನನ್ನು ಸೂಚಿಸುತ್ತದೆ ಯಾವಾಗ ವೈದ್ಯರನ್ನು ಸಂಪರ್ಕಿಸುವುದು ಒಳ್ಳೆಯದು ಎಂಬ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ನಮ್ಮ ಮೂತ್ರಪಿಂಡಗಳು ಸತತವಾಗಿ ನಮ್ಮ ರಕ್ತವನ್ನು ಶುದ್ಧೀಕರಿಸುತ್ತಾ ಕಲ್ಮಶಗಳನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿ ಹೊರಹಾಕುತ್ತದೆ ಮತ್ತು ಉಪಯುಕ್ತವಾದುದನ್ನು ರಕ್ತದೊಡನೆ ಕಳುಹಿಸುತ್ತಾ ಇರುತ್ತದೆ ಆದರೆ ಕೆಲವೊಮ್ಮೆ ಅನಾರೋಗ್ಯದ ಕಾರಣ ದೇಹದಿಂದ ಹೊರಹೋಗಬಾರದ ಪೋಷಕಾಂಶಗಳು ಹೊರಹೋಗುತ್ತವೆ ಅಂತೆಯೇ ಹೊರಹೋಗಬೇಕಾದ ವಿಷಕಾರಿ ವಸ್ತುಗಳು ರಕ್ತದಲ್ಲಿಯೇ ಉಳಿದು ಬಿಡುತ್ತವೆ ಇವೆರಡೂ ಅಪಾಯಕಾರಿ ಸ್ಥಿತಿಗಳಾಗಿವೆ ಮೂತ್ರದ ಪರೀಕ್ಷೆಯ ಮೂಲಕ ಈ ಅಂಶಗಳನ್ನು ಪತ್ತೆಹಚ್ಚಬಹುದು ಆದರೆ ಮೂತ್ರದ ಬಣ್ಣವನ್ನು ಗಮನವಿಟ್ಟು ನೋಡಿದರೆ ಇದರಲ್ಲಿ ಇಂತಹ ಅಂಶವಿದೆ ಎಂದು ಸ್ಥೂಲವಾಗಿ ಅಂದಾಜಿಸಬಹುದು ಮೂತ್ರದ ಬಣ್ಣದ ಮೂಲಕ ದೇಹ ಹಲವು ಕಾಯಿಲೆಗಳ ಮುನ್ಸೂಚನೆಯನ್ನು ನೀಡುತ್ತದೆ ಸೂಕ್ತ ಕಾಲಕ್ಕೆ ಚಿಕಿತ್ಸೆ ನೀಡುವ ಮೂಲಕ ಉಲ್ಬಣವಾಗಬಹುದಾಗಿದ್ದ ತೊಂದರೆಯನ್ನು ಮೂಲದಲ್ಲಿಯೇ ಚಿವುಟಿದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಇನ್ನು ಮೂತ್ರದಲ್ಲಿ ಬದಲಾವಣೆ ಹಲವಾರು ಸಂದರ್ಭದಲ್ಲಿ ಉಂಟಾಗುತ್ತದೆ ಕೆಲವೊಮ್ಮೆ ನಾವು ತಿಂದ ಆಹಾರಗಳು ಮೂತ್ರದ ಬಣ್ಣ ಬದಲಾವಣೆ ಮಾಡುತ್ತದೆ ಮತ್ತೆ ಕೆಲವೊಮ್ಮೆ ಯಾವುದಾದರೂ ಔಷಧಿ ತೆಗೆದುಕೊಂಡಾಗ ಮೂತ್ರದ ಬಣ್ಣ ಬದಲಾಗುತ್ತದೆ ಇನ್ನು ದೇಹದಲ್ಲಿ ನೀರಿನಂಶ ಕಡಿಮೆಯಾದರೂ ಮೂತ್ರದ ಬಣ್ಣ ನೋಡಿ ಕಂಡುಹಿಡಿಯಬಹುದು ಇನ್ನು ಮೂತ್ರ ಸೋಂಕು ಅಂದರೆ ಯುಟೆಯಂತ ಗಂಭೀರ ಸಮಸ್ಯೆ ಇದ್ದಾಗ ಮೂತ್ರದ ಬಣ್ಣದಲ್ಲಿ ಬದಲಾವಣೆ ಉಂಟಾಗುವುದು ಇನ್ನು ಮೂತ್ರದ ಯಾವ ಬಣ್ಣ ಏನನ್ನು ಸೂಚಿಸುತ್ತದೆ ಅಂತ ನೋಡುವುದಾದರೆ ಮೊದಲನೆಯದಾಗಿ ಬಣ್ಣವಿಲ್ಲದೆ ಮೂತ್ರದ ಬಣ್ಣ ಬಗ್ಗೆ ನೋಡುವುದಾದರೆ ನೀರು ಕುಡಿದ ಬಳಿಕ ಕೊಂಚ ವೇಳೆಯ ನಂತರ ವಿಸರ್ಜಿಸಿದ ಮೂತ್ರ ಸ್ವಲ್ಪವೂ ಬಣ್ಣವಿಲ್ಲದೆ ಇದ್ದರೆ ಅಥವಾ ಪೂರ್ಣವಾಗಿ ಪಾರದರ್ಶಕವಾಗಿದ್ದರೆ ಇದು ಮಧುಮೇಹದ ಸೂಚನೆಯಾಗಿರಬಹುದು ಜೊತೆಗೆ ಪದೇ ಪದೇ ಮೂತ್ರಕ್ಕೆ ಅವಸರವಾಗುತ್ತಿದೆಯೇ ಮತ್ತು ಪದೇ ಪದೇ ನೀರಿಡಿಕೆಯಾಗುತ್ತಿದೆ ಎಂದು ಗಮನಿಸಿ ಈ ಸೂಚನೆಗಳು ಮಧುಮೇಹದ ಸ್ಪಷ್ಟ ಸೂಚನೆಗಳಾಗಿವೆ ಕೂಡಲೇ ವೈದ್ಯರಿಂದ ಅಥವಾ ಪ್ರಮಾಣೀಕೃತ ವೈದ್ಯಕೀಯ ತಪಾಸಣಾ ಪ್ರಯೋಗಾಲಯದಲ್ಲಿ ಮಧುಮೇಹದ ಪರೀಕ್ಷೆ ಮಾಡಿಸಿಕೊಳ್ಳಿ ಇನ್ನು ಹಳದಿ ಬಣ್ಣ ಮೂತ್ರ ತೆಳು ಹಳದಿ ಬಣ್ಣದಲ್ಲಿದ್ದರೆ ನೀವು ನಿಮ್ಮ ದೇಹಕ್ಕೆ ಅಗತ್ಯವಾದಷ್ಟು ನೀರು ಕುಡಿದ್ದೀರಿ ಎಂದು ಅರ್ಥ ದೇಹದಲ್ಲಿ ನೀರಿನಂಶ ಸರಿಯಾಗಿ ಇದ್ದರೆ ಮೂತ್ರ ತೆಳು ಹಳದಿ ಬಣ್ಣದಲ್ಲಿದ್ದು ಮೂತ್ರ ಮಾಡುವಾಗ ಹೆಚ್ಚಿನ ದುರ್ವಾಸನೆ ಬಿರುವುದಿಲ್ಲ ನಿಮ್ಮ ಮೂತ್ರ ಕಡು ಹಳದಿ ಬಣ್ಣದಲ್ಲಿದ್ದರೆ ಆರೋಗ್ಯಕ್ಕೇನು ತೊಂದರೆಯಿಲ್ಲ ಆದರೆ ದೇಹಕ್ಕೆ ಅಗತ್ಯವಿರುವಷ್ಟು ನೀರು ಕುಡಿಯುತ್ತಿಲ್ಲವೆಂದು ಅರ್ಥ ಈ ಮೂತ್ರ ಹೆಚ್ಚು ದುರ್ವಾಸನೆ ಹೊಂದಿರುತ್ತದೆ ಮೂತ್ರ ಈ ರೀತಿ ಕಂಡುಬಂದಾಗ ಸಾಕಷ್ಟು ನೀರು ಕುಡಿಯಿರಿ ಆರೋಗ್ಯವಂತ ವಯಸ್ಕನು ದಿನಕ್ಕೆ 8-10 ಗ್ಲಾಸ್ ನೀರನ್ನು ಕುಡಿಯಬೇಕು ಇದಲ್ಲದೆ ತಾಜಾ ಹಣ್ಣಿನ ರಸ ಅಥವಾ ನಿಂಬೆ ನೀರನ್ನು ಕುಡಿಯುವುದರಿಂದ ಮೂತ್ರದ ಬಣ್ಣವು ಸಾಮಾನ್ಯವಾಗುತ್ತದೆ ಹಸಿರು ಬಣ್ಣ ಕೃತಕ ಬಣ್ಣ ಹಾಕಿರುವ ಆಹಾರ ತಿಂದಾಗಲೂ ಮೂತ್ರದಲ್ಲಿ ವ್ಯತ್ಯಾಸ ಕಂಡುಬರುವುದು ಹಾಗೂ ಕೆಲವೊಮ್ಮೆ ಕ್ಯಾನ್ಸರ್ ಮದ್ದುಗಳು ಇನ್ನು ರಕ್ತ ಸಂಬಂಧಿ ಕಾಯಿಲೆಗೆ ತೆಗೆದುಕೊಳ್ಳುವ ಔಷಧಿಗಳಿಂದಲೂ ಮೂತ್ರ ಹಸಿರು ಬಣ್ಣಕ್ಕೆ ತಿರುಗುತ್ತದೆ ಇನ್ನು ವಿಟಮಿನ್ ಬಿ ಅತ್ಯಧಿಕ ತೆಗೆದುಕೊಳ್ಳುವುದರಿಂದ ಮೂತ್ರ ತೆಳು ಹಸಿರು ಬಣ್ಣಕ್ಕೆ ತಿರುಗುವುದು ಮೂತ್ರ ಹಸಿರು ಬಣ್ಣದಲ್ಲಿದ್ದ ನೋವು ಜ್ವರ ರಕ್ತಸ್ರಾವ ಇದ್ದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸುವುದು ಒಳ್ಳೆಯದು ಕೆಂಪು ಬಣ್ಣ ಮೂತ್ರದ ಬಣ್ಣವು ಅನೇಕ ಕಾರಣಗಳಿಂದ ಕೆಂಪಾಗಬಹುದು ಉದಾಹರಣೆಗೆ ನೀವು ಬೀಟ್ರೂಟ್ ಅಥವಾ ಅದರ ರಸವನ್ನು ಸೇವಿಸಿದರೆ ಈ ರೀತಿ ಆಗುತ್ತದೆ ಇದಲ್ಲದೆ ಹಲವಾರು ಔಷಧಿಗಳು ಅಥವಾ ಸಿರಪ್ಗಳ ಸೇವನೆಯಿಂದಲೂ ಇದು ಹೀಗಾಗಬಹುದು ಇದರಿಂದ ಭಯಪಡುವ ಅಗತ್ಯವಿಲ್ಲ ಆದರೆ ಅನೇಕ ಬಾರಿ ರಕ್ತವು ಮೂತ್ರದೊಂದಿಗೆ ಬರಲು ಪ್ರಾರಂಭಿಸುತ್ತದೆ ಇದರಿಂದ ಅದರ ಬಣ್ಣವು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಇದು ಮೂತ್ರಪಿಂಡದ ಕಾಯಿಲೆ ಸೋಂಕು ಕ್ಯಾನ್ಸರ್ ಅಥವಾ ಆಂತರಿಕ ರಕ್ತಸ್ರಾವದ ಕಾರಣದಿಂದಾಗಿರಬಹುದು ಸ್ನೇಹಿತರೆ ಈ ವಿಡಿಯೋದಲ್ಲಿ ತಿಳಿಸಿರುವ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದರೆ ಈ ವಿಡಿಯೋ ನಿಮ್ಮ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ